ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಯಾವುದೇ ವ್ಯಾಪಾರದಲ್ಲಿ ಏಕಸ್ವಾಮ್ಯ ಅಥವಾ ಮೊನೋಪಲಿ ಅನ್ನೋದು ಇರಬಾರದು ಅದು ಡಿಪೆಂಡೆನ್ಸಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಅಹಂಕಾರಕ್ಕೆ ಕಾರಣ ಆಗುತ್ತೆ ಇಷ್ಟು ದಿನ ಭಾರತದಲ್ಲಿ ಸೆಲ್ ಫೋನ್ಗಳ ವಿಷಯದಲ್ಲಿ ಗೂಗಲ್ ಮಾಡ್ತಾ ಇದ್ದದ್ದನ್ನೇ ಗೂಗಲ್ ತನ್ನ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸಿಕೊಂಡು ಮೊಬೈಲ್ ಆ್ಯಪ್ಗಳ ವಿಷಯದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸ್ತಾ ಇದೆ ಕಾಂಪಿಟೇಷನ್ಗೆ ಅವಕಾಶವಾಗದ ಹಾಗೆ ನೋಡಿಕೊಳ್ತಾ ಇದೆ ಅಂತ ಭಾರತದ ಸಿಸಿಐ ಅಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಗೂಗಲ್ಗೆ ಸುಮಾರು 1337 ಕೋಟಿ ರೂಪಾಯಿಗಳ ದಂಡ ವಿಧಿಸಿ ಆದೇಶವನ್ನು ಕೊಟ್ಟಿತ್ತು ಆ ದಂಡವನ್ನು ನಾವು ಕಟ್ಟೋದಿಲ್ಲ ಅಂತ ಗೂಗಲ್ ನ್ಯಾಷನಲ್ ಕಂಪನಿ ಲಾ ಅಪಲೇಟ್ ಟ್ರಿಬ್ಯುನಲ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತು ಅಲ್ಲಿ ಮೊದಲು ನಿಮಗೆ ವಿಧಿಸಿರುವ ದಂಡ ಏನಿದೆ ಅದರಲ್ಲಿ ಶೇಕಡ 10%ನ್ನು ಕಟ್ಟಿ ಆನಂತರ ಬನ್ನಿ ಅಂತ ಅಪಲೇಟ್ ಟ್ರಿಬ್ಯುನಲ್ ಹೇಳಿದ ಮೇಲೆ ಅದನ್ನು ಪ್ರಶ್ನಿಸಿ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಗೂಗಲ್ ಮೇಲ್ಮನವಿಯನ್ನು ಸಲ್ಲಿಸಿತು ಅಕಸ್ಮಾತ್ ನೀವೇನಾದರೂ ಹೀಗೆಲ್ಲ ನಮ್ಮ ಮೇಲೆ ಒತ್ತಡ ಹೇರಿದರೆ ಭಾರತದ ಆಂಡ್ರಾಯ್ಡ್ ಫೋನುಗಳು ಮುಂದೆ ತುಂಬಾ ಕಷ್ಟಪಡಬೇಕಾಗುತ್ತೆ ನಿಮ್ಮಲ್ಲಿ ಆಂಡ್ರಾಯ್ಡ್ನ ಬೆಳವಣಿಗೆ ನಿಂತು ಹೋಗುತ್ತೆ ಅಂತೆಲ್ಲ ಗೂಗಲ್ ಭಾರತಕ್ಕೆ ಧಮಕಿಯನ್ನು ಕೂಡ ಕೊಡ್ತು ಆದರೆ ಈಗ ಅದೇ ಗೂಗಲ್ ದಾರಿಗೆ ಬರ್ತಾ ಇದೆ ಹಾಗಾದರೆ ನಮ್ಮನ್ನು ಎದುರು ಹಾಕೊಂಡ್ರೆ ನಿಮ್ಮ ಬೆಳವಣಿಗೆನೇ ನಿಂತು ಹೋಗುತ್ತೆ ಅಂದವರು ಈಗ ಭಾರತದ ಕಾನೂನುಗಳನ್ನು ಗೌರವಿಸ್ತೀವಿ ಅಂತ ಹೇಳ್ತಾ ಇರೋದು ಯಾಕೆ ಅವರಲ್ಲಿಂಥ ಬದಲಾವಣೆಗೆ ಕಾರಣ ಏನು ಅಂತ ನಿಮಗೆ ಅನ್ನಿಸ್ತಾ ಇರಬೇಕು ಅದಕ್ಕೆ ಕಾರಣ ಭಾರತದಲ್ಲಿ ತಯಾರಾಗ್ತಾ ಇರುವ ಶುದ್ಧ ಸ್ವದೇಶಿ ತಂತ್ರಜ್ಞಾನದ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಬಾರ್ ಓಎಸ್ ಹಾಗಾದರೆ ಏನಿದು ಮೊಬೈಲ್ ಆಪರೇಷನ್ ಸಿಸ್ಟಮ್ ಇದು ಗೂಗಲ್ನಂಥ ಗೂಗಲನ್ನು ಹೆದರಿಸ್ತಾ ಇರೋದು ಯಾಕೆ ಇದು ತಯಾರಾಗಿ ಬಂದರೆ ಏನಾಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಗೆಳೆಯರೆ ಕಳೆದ ವರ್ಷ ಗೂಗಲ್ ಸಂಸ್ಥೆಗೆ ಭಾರತದ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸುಮಾರು 1339 ಕೋಟಿ ರೂಪಾಯಿಗಳಷ್ಟು ದಂಡವನ್ನು ವಿಧಿಸಿತು ಅದಕ್ಕೆ ಕಾರಣ ಗೂಗಲ್ ತನ್ನ ಆಂಡ್ರಾಯ್ಡ್ ಓಎಸ್ಗಳ ಮೂಲಕ ಭಾರತದ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಆ್ಯಪ್ಗಳ ವಿಷಯದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸ್ತಾ ಇದೆ ಮತ್ತು ಅಲ್ಲಿ ಕಾಂಪಿಟೇಷನ್ಗೆ ಅವಕಾಶ ಕೊಡದ ಹಾಗೆ ತಡೀತಾ ಇದೆ ಅನ್ನೋದು ಸಾಮಾನ್ಯವಾಗಿ ಕಾಂಪಿಟೇಷನ್ ಇರೋ ಕಡೆ ಗ್ರಾಹಕರಿಗೆ ಅನುಕೂಲಗಳು ಹೆಚ್ಚಿರುತ್ತವೆ ಆಯ್ಕೆಗಳು ಹೆಚ್ಚಿರುತ್ತವೆ ಉತ್ತಮ ಸೇವೆಗಳ ಜೊತೆಗೆ ಕಡಿಮೆ ಬೆಲೆ ಕೂಡ ಇರುತ್ತೆ ಆದರೆ ಗೂಗಲ್ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಆರೋಪ ಆಗಿತ್ತು ಅಲ್ಲ ಆಂಡ್ರಾಯ್ಡ್ ಫೋನುಗಳಿಗೂ ಗೂಗಲ್ಗೂ ಏನು ಸಂಬಂಧ ಗೂಗಲ್ ಅನ್ನೋದು ಸರ್ಚ್ ಇಂಜನ್ ಅಲ್ವಾ ಅದು ಹೆಂಗೆ ಮೊಬೈಲ್ ಆ್ಯಪ್ಗಳ ಕಾಂಪಿಟೇಷನ್ ಅನ್ನು ತಡೆಯುತ್ತೆ ಅಂತ ನಿಮಗೆ ಅನ್ನಿಸ್ಬೋದು ಗೆಳೆಯರೆ ಭಾರತದಲ್ಲಿ ಶೇಕಡ 90%ಕ್ಕೂ ಹೆಚ್ಚು ಬಳಕೆಯಲ್ಲಿರುವುದು ಆಂಡ್ರಾಯ್ಡ್ ಫೋನುಗಳು ಈ ಆಂಡ್ರಾಯ್ಡ್ ಫೋನುಗಳಿಗೊಂದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಹೇಗೆ ನಮ್ಮ ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ಗಳಲ್ಲಿ ವಿಂಡೋಸ್ ಓಎಸ್ ಅನ್ನು ಹಾಕೊಂಡಿರ್ತೀವೋ ಹಾಗೇನೆ ನಮ್ಮ ಟಚ್ ಸ್ಕ್ರೀನ್ ಮೊಬೈಲ್ಗಳಲ್ಲಿ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಇರುತ್ತೆ ಐಫೋನ್ಗಳಲ್ಲಿ ಅವರದ್ದೇ ಆದ ಆಪಲ್ ಆಪರೇಟಿಂಗ್ ಸಿಸ್ಟಮ್ ಇದ್ರೆ ಆಂಡ್ರಾಯ್ಡ್ ಫೋನುಗಳಲ್ಲಿ ಆಂಡ್ರಾಯ್ಡ್ ಓಎಸ್ ಇರುತ್ತೆ ಭಾರತದಲ್ಲಿ ಹೆಚ್ಚು ಬಳಕೆಯಲ್ಲಿರುವುದು ಈ ಆಂಡ್ರಾಯ್ಡ್ ಫೋನುಗಳೇ ಈ ಆಪರೇಟಿಂಗ್ ಸಿಸ್ಟಮ್ ಅನ್ನು ಮೊದಲು ತಯಾರು ಮಾಡಿದ್ದು ಕ್ಯಾಲಿಫೋರ್ನಿಯಾ ಮೂಲದ ಆಂಡಿ ರುಬಿನ್ ರಿಚ್ ಮೈನರ್ ಹಾಗೂ ಇನ್ನಿಬ್ಬರು ಗೆಳೆಯರು ಅವತ್ತಿಗವರು ಕ್ಯಾಮರಾಗಳಿಗಾಗಿ ಆಪರೇಟಿಂಗ್ ಸಿಸ್ಟಮ್ ಅನ್ನು ರೆಡಿ ಮಾಡ್ತಾ ಇದ್ರು ಆದರೆ ಕ್ಯಾಮರಾ ಓಎಸ್ಗಳಿಗೆ ದೊಡ್ಡ ಮಾರುಕಟ್ಟೆ ಸಿಗೋದಿಲ್ಲ ಅನ್ನೋದು ಅವರಿಗೆ ಗೊತ್ತಾಯಿತು ಹೀಗಾಗಿ ಸ್ಮಾರ್ಟ್ಫೋನ್ ಇಂಡಸ್ಟ್ರಿಗೆ ಕಾಲಿಡೋ ಯೋಜನೆಯನ್ನು ಮಾಡಿದರು ಅದಕ್ಕಾಗಿ ಸಿದ್ಧವಾಗಿದ್ದು ಈ ಆಂಡ್ರಾಯ್ಡ್ ಓಎಸ್ ಅವತ್ತಿಗಾಗಲೇ ಸಿಂಬಿಯಾನ್ ಹಾಗೂ ಮೈಕ್ರೋಸಾಫ್ಟ್ನ ವಿಂಡೋಸ್ ಮೊಬೈಲ್ಗಳಿದ್ವು ಆದರೆ ಅವೆರಡಕ್ಕಿಂತ ಸುಲಭವಾಗಿ ಮತ್ತು ಅಡ್ವಾನ್ಸ್ಡ್ ವರ್ಷನ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಸಿದ್ಧಪಡಿಸಿದ್ದ ಆಂಡ್ರಾಯ್ಡ್ ಇಂಕ್ ಕಂಪನಿ ಸ್ಯಾಮ್ಸಂಗ್ ಎಚ್ ಟಿ ಸಿ ಮುಂತಾದ ಸೆಲ್ ಫೋನ್ ಕಂಪನಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತು ಅವ್ರ ಜೊತೆ ಒಪ್ಪಂದಗಳನ್ನು ಮಾಡಿಕೊಳ್ತು ಅಷ್ಟರಲ್ಲಿ ಗೂಗಲ್ ಈ ಆಂಡ್ರಾಯ್ಡ್ ಬಗ್ಗೆ ಆಸಕ್ತಿಯನ್ನು ತೋರಿಸಿದ ಪರಿಣಾಮ ಆಂಡ್ರಾಯ್ಡ್ ಇಂಕ್ ಕಂಪನಿಯನ್ನು ಸುಮಾರು $50 ಮಿಲಿಯನ್ಗಳಿಗೆ ಖರೀದಿಯನ್ನು ಮಾಡಿತು ಅದು ಗೂಗಲ್ ಪಾಲಿಗೆ ತುಂಬ ಒಳ್ಳೆ ಡೀಲ್ ಕೂಡ ಆಗಿತ್ತು ಯಾಕೆಂದರೆ ಸೆಲ್ ಫೋನ್ ಇಂಡಸ್ಟ್ರಿಯ ಬೆಳವಣಿಗೆ ಹೇಗಿದೆ ಅಂದರೆ ಇವತ್ತೊಂದು ದೇಶದ ಜನಸಂಖ್ಯೆ ಎಷ್ಟಿರುತ್ತೋ ಅದರ ಸುಮಾರು ಅರ್ಧದಷ್ಟು ಜನ ಸೆಲ್ ಫೋನ್ಗಳನ್ನು ಬಳಕೆ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಕೋಟ್ಯಂತರ ಫೋನುಗಳು ತಯಾರಾಗ್ತಲೇ ಇರುತ್ತವೆ ಹೊಸ ವರ್ಷನ್ ಬಂತು ಅಂದ ಕೂಡಲೇ ಹಳೆಯದನ್ನು ಎಸೆದು ಹೊಸತಕ್ಕೆ ಹೋಗುವ ಸಾಕಷ್ಟು ಜನ ಇರೋದ್ರಿಂದ ಸದ್ಯಕ್ಕೆ ಅದು ಎಂಡ್ಲೆಸ್ ಮಾರ್ಕೆಟ್ ಹೀಗಾಗಿ ಗೂಗಲ್ ಆಂಡ್ರಾಯ್ಡ್ ಓಎಸ್ ಕಂಪನಿಯನ್ನೇ ಖರೀದಿ ಮಾಡಿಬಿಡ್ತು ಆನಂತರ ಅದರಲ್ಲಿ ಮತ್ತಷ್ಟು ಬದಲಾವಣೆಗಳನ್ನು ಮಾಡ್ತಾ ಹೋಯಿತು ಆ್ಯಪಲ್ ಹಾಗೂ ವಿಂಡೋಸ್ ಫೋನುಗಳನ್ನು ಹೊರತುಪಡಿಸಿದರೆ ಇನ್ನುಳಿದ ಬಹುತೇಕ ಸೆಲ್ ಫೋನ್ ತಯಾರಿಕಾ ಕಂಪನಿಗಳು ಆಂಡ್ರಾಯ್ಡ್ ಓಎಸ್ ಸಿಸ್ಟಮ್ ಅನ್ನು ಬಳಕೆ ಮಾಡುತ್ತವೆ ಇದರ ಓಎಸ್ ಆಂಡ್ರಾಯ್ಡ್ ಆಗಿರೋದ್ರಿಂದಲೇ ಈ ಫೋನುಗಳನ್ನು ಆಂಡ್ರಾಯ್ಡ್ ಫೋನ್ ಅಂತ ಕರೀತಾರೆ ಇಲ್ಲಿವರೆಗೆ ಎಲ್ಲ ಚೆನ್ನಾಗೇ ಇತ್ತು ಆದರೆ ಅದು ಗೂಗಲ್ ನೋಡಿ ಈ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಸೆಲ್ ಫೋನ್ ತಯಾರಿಕಾ ಕಂಪನಿಗಳಿಗೆ ಮಾರಾಟ ಮಾಡೋದಲ್ಲದೆ ಬೇರೆ ಇನ್ನೆಲ್ಲೆಲ್ಲಿಂದ ಹಣ ಗಳಿಸಬಹುದು ಅನ್ನೋ ಬಗ್ಗೆ ಕೂಡ ಅವಕಾಶಗಳನ್ನು ಹುಡುಕ್ತಾ ಹೋಯಿತು ಗೂಗಲ್ ಹಾಗೆ ತನ್ನ ಓಎಸ್ ಬಳಸುವ ಸೆಲ್ ಫೋನ್ಗಳಲ್ಲಿ ಕಡ್ಡಾಯವಾಗಿ
ಗೂಗಲ್ಗೆ ಸೇರಿದ ಒಂದಷ್ಟು ಆ್ಯಪ್ಗಳನ್ನು ಸೇರಿಸಲಾಯಿತು. ಈಗ ನಿಮ್ಮ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಗೂಗಲ್ ಪೇ ಇರುತ್ತೆ, ಜಿಮೇಲ್ ಇರುತ್ತೆ, ಗೂಗಲ್ ಮ್ಯಾಪ್ಸ್ ಇರುತ್ತೆ, ಯೂಟ್ಯೂಬ್ ಆ್ಯಪ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಗೂಗಲ್ ಆ್ಯಪ್ ಸ್ಟೋರ್ ಇರುತ್ತೆ. ಇವೆಲ್ಲ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಗಳು. ನಿಮ್ಮ ಮೊಬೈಲ್ ಫೋನನ್ನು ಖರೀದಿ ಮಾಡಿದಾಗಲೇ ಇವೆಲ್ಲ ನಿಮ್ಮ ಫೋನ್ನಲ್ಲಿ ಇರುತ್ತವೆ. ಇಂಥ ಆ್ಯಪ್ಗಳನ್ನು ನೀವು ಬೇಡ ಅನಿಸಿದರೆ ಡಿಸೇಬಲ್ ಮಾಡಬಹುದು, ಆದರೆ ಡಿಲೀಟ್ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಗೂಗಲ್ ಅಲ್ಲದ ಕೆಲ ಆ್ಯಪ್ಗಳು ಕೂಡ ಫ್ರೀ ಇನ್ಸ್ಟಾಲ್ ಆಗಿ ಬರುತ್ತವೆ. ಅಂಥ ಆ್ಯಪ್ ಕಂಪನಿಗಳಿಂದ ಗೂಗಲ್ ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನು ಪಡ್ಕೊಳ್ಳುತ್ತೆ ಅಥವಾ ಇನ್ಸ್ಟಾಲೇಷನ್ಗೊಂದಷ್ಟು ಚಾರ್ಜ್ ಮಾಡುತ್ತೆ. ಇನ್ನು ಕೆಲ ಅಪ್ಲಿಕೇಶನ್ಗಳು ಕೂಡ ಗೂಗಲ್ಗೆ ಹಣ ಕೊಟ್ಟು OSಅಲ್ಲಿ ಜಾಗನ ಪಡ್ಕೋಬೇಕಾಗುತ್ತೆ. ಇಲ್ಲಿ ಕೆಲ ಆ್ಯಪ್ಗಳನ್ನು ಫ್ರೀ ಇನ್ಸ್ಟಾಲ್ ಮಾಡೋದು, ಇನ್ನು ಕೆಲ ಆ್ಯಪ್ಗಳಿಗೆ ಅವಕಾಶವನ್ನು ಕೊಡದೇ ಇರೋದು, ಇದೆಲ್ಲ ಮಾಡೋದ್ರಿಂದ ಹೊಸದಾಗಿ ಆ್ಯಪ್ ಕ್ರಿಯೇಟ್ ಮಾಡೋರು ಈ ಬಲಿತವರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯವಾಗದೆ ಮಾರುಕಟ್ಟೆಯಲ್ಲಿ ಕಳೆದು ಹೋಗಬೇಕಾಗಿ ಬರುತ್ತೆ. ಇನ್ನು ಕೆಲ ಆ್ಯಪ್ಗಳನ್ನು ಪ್ರೀ ಇನ್ಸ್ಟಾಲ್ ಮಾಡಿ ಮತ್ತೆ ಕೆಲವಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಆರೋಗ್ಯಕರ ಸ್ಪರ್ಧೆಗೆ ತಡೆ ಒಡ್ಡಿದ ಹಾಗಾಗುತ್ತೆ. ಗೂಗಲ್ OS ಕೊಡ್ತಾ ಇದೆ, ಆ OS ಅಲ್ಲಿ ಎಲ್ಲ ರೀತಿಯ ಆ್ಯಪ್ಗಳಿಗೆ ಕೂಡ ಒಂದೇ ಥರದ ವೇದಿಕೆಯನ್ನು ಕಲ್ಪಿಸಬೇಕು ಮತ್ತು ಮುಕ್ತ ಸ್ಪರ್ಧೆಗೆ ಅವಕಾಶ ಇರಬೇಕು. ಹಾಗಿದ್ದಾಗ ಮಾತ್ರ ಗ್ರಾಹಕನಿಗೆ ತನಗೇನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಬೇಡವಾದದ್ದನ್ನು ವಿಸರ್ಜಿಸಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಗೂಗಲ್ ಹಾಗೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೇನೆ CCI ಅಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಗೂಗಲ್ಗೆ ದಂಡವನ್ನು ವಿಧಿಸಿ ನೀವು ನಿಮ್ಮ ಈ ವರ್ತನೆಯನ್ನು ಬದಲಿಸಿಕೊಳ್ಳಿ. ಪ್ರೀ ಇನ್ಸ್ಟಾಲ್ ಆ್ಯಪ್ಗಳನ್ನು ಡಿಲೀಟ್ ಮಾಡೋದಕ್ಕೆ ಅವಕಾಶ ಕೊಡಿ, ಎಲ್ಲ ಆ್ಯಪ್ಗಳನ್ನು ಒಂದೇ ರೀತಿಯಲ್ಲಿ ನೋಡಿ ಅಂತ ಹೇಳಿತ್ತು. ಗೆಳೆಯರೇ, ಅಮೆರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಯುರೋಪಿಯನ್ ಯೂನಿಯನ್ನಲ್ಲೋ ಆಗಿದ್ರೆ ಗೂಗಲ್ ಈ ಕಾಂಪಿಟೇಷನ್ ಕಮಿಷನ್ನ ಮಾತನ್ನು ಕೇಳಿಬಿಡ್ತಾ ಇತ್ತೇನೋ, ಆದರೆ ಇದು ಭಾರತ ನೋಡಿ, ಡಿಪೆಂಡೆಂಟ್ ಕಂಟ್ರಿ. ಹೀಗಾಗಿ ನಾನು ನಿಮ್ಮ ಮಾತನ್ನು ಕೇಳೋದಿಲ್ಲ, ಫೈನು ಕಟ್ಟೋದಿಲ್ಲ, ಅದೇನಾಗುತ್ತೋ ನೋಡೋಣ ಅಂತ ಗೂಗಲ್ CCI ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸ್ತಾ ಹೋಯಿತು. ಕಡೆಗೆ ಇದು ಸುಪ್ರೀಂ ಕೋರ್ಟ್ವರೆಗೂ ಬಂತು. ಅಲ್ಲಿ ನಾವೇನಾದರೂ CCI ಹೇಳಿದ ಹಾಗೆ ಮಾಡೋದಕ್ಕೆ ಹೋದರೆ ಭಾರತ ಆಂಡ್ರಾಯ್ಡ್ ಸೇವೆಯಿಂದ ವಂಚಿತವಾಗುತ್ತೆ, ನಿಮ್ಮಲ್ಲಿ ಮೊಬೈಲ್ಗಳ ಬೆಲೆ ಹೆಚ್ಚಾಗುತ್ತೆ, ಹೊಸ ಫೀಚರ್ಗಳು ನಿಮ್ಮ ಜನಕ್ಕೆ ಸಿಗೋದಿಲ್ಲ ಅಂತೆಲ್ಲ ಧಮಕಿ ಹಾಕೋ ಪ್ರಯತ್ನ ಮಾಡಿದ್ದ ಗೂಗಲ್ ಕಡೆಗೀಗ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಹಿನ್ನಡೆ ಉಂಟಾದ ನಂತರ CCI ಆದೇಶವನ್ನು ಪಾಲಿಸೋದಕ್ಕೆ ಸಿದ್ಧವಾಗ್ತಾ ಇದೆ. ಅರೆ, ಭಾರತಕ್ಕೆ ಆಂಡ್ರಾಯ್ಡ್ ಸೇವೆನೇ ಇಲ್ಲದ ಹಾಗಾಗುತ್ತೆ ಅಂದವರು ಈಗ ಒಪ್ಪಿಕೊಳ್ತಾ ಇರೋದು ಯಾಕೆ? ಗೆಳೆಯರಲ್ಲಿ ಏನಾಗುತ್ತೆ ಅಂದರೆ ಗೂಗಲ್ಗೆ ಕೂಡ ಭಾರತವೇ ಅತಿದೊಡ್ಡ ಮಾರುಕಟ್ಟೆ. ಇವತ್ತು ಭಾರತ ಜನಸಂಖ್ಯೆಯಲ್ಲಿ ಚೈನಾನ ಹಿಂದಿಕ್ಕಿ ಮೊದಲ ಸ್ಥಾನವನ್ನು ಮುಟ್ಟಿಯಾಗಿದೆ. ಭಾರತ ಇವತ್ತು ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆ. ಇನ್ನು ಗೂಗಲ್ನ ಪರಿಸ್ಥಿತಿ ಹೇಗಿದೆ ಅಂದರೆ, ಜಗತ್ತು ತಂತ್ರಜ್ಞಾನ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ದಿನಾ ಒಂದೊಂದು ಹೊಸ ಮೆಟ್ಟಿಲನ್ನು ಏರ್ತಾ ಹೋಗ್ತಾ ಇದೆ. ಈಗ ChatGPT ಅಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ಗಳು ಆ್ಯಪ್ಗಳು ಮುಂದೆ ಗೂಗಲ್ಗೆ ಸ್ಪರ್ಧಿಗಳಾಗಿ ತಯಾರಾಗುವ ಸಾಧ್ಯತೆಗಳು ಕಂಡುಬರ್ತಾ ಇವೆ. ಗೂಗಲ್ ತನ್ನ ಆಧಿಪತ್ಯವನ್ನು ಮಾರುಕಟ್ಟೆಯನ್ನು ಉಳಿಸ್ಕೋಬೇಕು ಅಂದರೆ ಹೊಸ ಅನ್ವೇಷಣೆಗಳನ್ನು ಮಾಡೋದರ ಜೊತೆಗೆ ಈಗಿರೋ ಮಾರುಕಟ್ಟೆಯನ್ನು ಕೂಡ ಉಳಿಸ್ಕೋಬೇಕಾಗುತ್ತೆ, ಗ್ರಾಹಕರಿಗೆ ಹೆಚ್ಚೆಚ್ಚಾಗಿ ಕೊಡಬೇಕಾಗಿ ಬರುತ್ತೆ. ಹೀಗಾಗಿ ಭಾರತದಂಥ ಅತಿದೊಡ್ಡ ಮಾರುಕಟ್ಟೆಯನ್ನು ಕಳ್ಕೊಳ್ಳೋದಕ್ಕೆ ಗೂಗಲ್ ಕೂಡ ಸಿದ್ಧ ಇಲ್ಲ. ಇನ್ನು ಇದರ ಜೊತೆಗೆ ಭಾರತ ತನ್ನದೇ ಆದ ಸ್ವದೇಶಿ ಮೊಬೈಲ್ ಆಪರೇಟಿಂಗ್ ಸಿಸ್ಟಮನ್ನು ತಯಾರು ಮಾಡಿಕೊಳ್ಳೋ ದಿಸೆಯಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಭಾರತ ಸರ್ಕಾರದ ಹಣಕಾಸಿನ ನೆರವಿನೊಂದಿಗೆ ಚೆನ್ನೈ IIT ಭಾರ್ OS ಹೆಸರಿನ ಆಪರೇಟಿಂಗ್ ಸಿಸ್ಟಮ್ ಒಂದು ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದ್ದು ಯಾವುದೇ ಪ್ರೀ ಇನ್ಸ್ಟಾಲ್ ಆ್ಯಪ್ಗಳು ಇದರಲ್ಲಿ ಇರೋದಿಲ್ಲ. ಆ್ಯಪ್ ಬೇಕಿದ್ರೆ ಗ್ರಾಹಕರು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದು ಈಗಿನ್ನೂ ಆರಂಭಿಕ ಹಂತದಲ್ಲಿರೋದ್ರಿಂದ ಇದರದ್ದೇ ಆದ ಆ್ಯಪ್ ಸ್ಟೋರ್ ಸೌಲಭ್ಯ ಇದಕ್ಕಿನ್ನೂ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದರ ಬಳಕೆ ಶುರುವಾಗ್ತಿದ್ದ ಹಾಗೆ ಇದು ಕೂಡ ತನ್ನದೇ ಆದ ಆ್ಯಪ್ ಸ್ಟೋರ್ ಅನ್ನು ಹೊಂದಲಿದೆ. ಹೇಗಿವತ್ತು ಚೈನಾದಲ್ಲಿ ಅವರೇ ತಯಾರು ಮಾಡಿಕೊಂಡ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ಗಳು ಕೆಲಸ ಮಾಡುತ್ತೋ, ಹಾಗೇನೆ ಇನ್ನು ಕೆಲವೇ ದಿನಗಳಲ್ಲಿ ಈ ಭಾರ್ OS ಕೂಡ ಭಾರತದ ಅಪ್ಪಟ ಸ್ವದೇಶಿ ಆಪರೇಟಿಂಗ್ ಸಿಸ್ಟಮ್ ಅಂತ ಅನ್ನಿಸ್ಕೊಳ್ಳುತ್ತೆ. ಸದ್ಯಕ್ಕೆ ಕೆಲ ಸರ್ಕಾರಿ ಇಲಾಖೆಗಳ ಸೆಲ್ ಫೋನ್ಗಳಲ್ಲಿ ಇದರ ಬಳಕೆ ಆಗ್ತಾ ಇದೆ. ಇದರಲ್ಲಿ ಆ್ಯಪ್ ಸ್ಟೋರ್ ಇಲ್ಲದೆ ಇರೋದು ಮತ್ತು ಬೇಕಾದ ಸಾಫ್ಟ್ವೇರ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರೋದ್ರಿಂದ ಗೂಗಲ್ಗೆ ಕೂಡ ಈ ಸೆಲ್ ಫೋನ್ ಮಾನಿಟರಿಂಗ್ ಸಾಧ್ಯ ಆಗೋದಿಲ್ಲ. ಅಂದರೆ ಇದರಲ್ಲಿನ ಮಾಹಿತಿಗಳಿಗೆ ಕಳ್ಳಗಣ್ಣುಗಳು ಕಳ್ಳಕಿವಿಗಳು ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸೈಬರ್ ಕ್ರೈಮ್ಗಳಿಂದ ನಿಮ್ಮನ್ನು ಕಾಪಾಡುತ್ತೆ, ಸ್ಪೈ ಬಗ್ಗಳು ಇದಕ್ಕೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಸದ್ಯಕ್ಕೆ ಇದನ್ನು ಕೆಲ ಸರ್ಕಾರಿ ಏಜೆನ್ಸಿಗಳ ಬಳಕೆಗೆ ಮಾತ್ರ ಯೋಚಿಸಲಾಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದಲಿದ್ದು ಆಂಡ್ರಾಯ್ಡ್ ರೀತಿಯಲ್ಲೇ ಮಾರುಕಟ್ಟೆ ಪ್ರವೇಶ ಮಾಡೋ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಹಾಗೇನಾದರೂ ಆದರೆ ಭಾರತದಲ್ಲಿ ಗೂಗಲ್ಗೆ ಇನ್ನೊಂದು ಕಾಂಪಿಟೇಟಿವ್ OS ಕಾಲೆಟ್ ಹಾಗಾಗುತ್ತೆ. ಇಂಥ ಸಂದರ್ಭದಲ್ಲಿ ಗೂಗಲ್ ತನ್ನನ್ನು ತಾನು ಕಾಪಾಡ್ಕೋಬೇಕು ಅಂದರೆ ಹೊಸ OS ಹೆಚ್ಚಿನದ್ದೇನನ್ನಾದರೂ ಕೊಡಬೇಕು, ಜೊತೆಗೆ ಬ್ಲ್ಯಾಕ್ಮೇಲ್ ಮಾಡೋದನ್ನು ಬಿಡಬೇಕು. ನಾನು ಹೋಗ್ತೀನಿ ಅಂದರೆ ಅಥವಾ ಆ್ಯಪ್ಗಳನ್ನು ಇನ್ನು ಮುಂದೆ ನೀವೇ ಹಣ ಕೊಟ್ಟು ಖರೀದಿ ಮಾಡಬೇಕು ಅಂದರೆ ಹೊಸ ಅಪ್ಲಿಕೇಶನ್ಗಳೇ ನಿಮಗೆ ಸಿಗೋದಿಲ್ಲ ಅಂತ ಹೇಳಿದರೆ, ನಿಮ್ಮ ಆ್ಯಂಡ್ರಾಯ್ಡ್ ಬೆಳವಣಿಗೆ ಆಗೋದಿಲ್ಲ ಅಂದರೆ ನಮಗೆ ಆ್ಯಂಡ್ರಾಯ್ಡೇ ಬೇಡ, ಭಾರ್ OS ಅನ್ನು ಬಳಸ್ತೀವಿ ಅಂತ ಭಾರತ ಏನಾದರೂ ಹೇಳಿಬಿಡ್ತು ಅಂತ ಇಟ್ಕೊಳ್ಳಿ. ಗೂಗಲ್
ಭಾರತ ಅನ್ನೋ ದೊಡ್ಡ ಮಾರುಕಟ್ಟೆಯನ್ನು ಕಳ್ಕೋಬೇಕಾಗುತ್ತೆ. ಈಗಾಗಲೇ ಚೈನಾದಲ್ಲಿ ಇವರಿಗೆ ಪ್ರವೇಶ ಇಲ್ಲ, ಅಲ್ಲಿ ಅವರು ಅವರದ್ದೇ ಆದ ಓಎಸ್ ಅನ್ನು ಬಳಸ್ತಾರೆ. ಇನ್ನು ಭಾರತವೂ ಇಲ್ಲ ಅಂದ್ರೆ ಗೂಗಲ್ ಬರಿ ಅಮೆರಿಕ ಹಾಗೂ ಯುರೋಪ್ಗಳನ್ನ ಮಾತ್ರ ನಂಬಿ ಕೂತ್ಕೋಬೇಕು. ಇದು ಸದ್ಯಕ್ಕೆ ಗೂಗಲ್ಗೆ ಉಂಟಾಗ್ತಾ ಇರೋ ಭಯ. ಅದಕ್ಕೆ ಹೇಳೋದು ಕಾಂಪಿಟೇಷನ್ ಇರಬೇಕು. ಏಕಸ್ವಾಮ್ಯ ಅಹಂಕಾರವನ್ನು ಹೆಚ್ಚು ಮಾಡುತ್ತೆ, ಡಿಪೆಂಡೆನ್ಸಿಯನ್ನು ಹೆಚ್ಚು ಮಾಡುತ್ತೆ, ಆಯ್ಕೆಗಳಿಲ್ಲದ ಹಾಗೆ ಮಾಡುತ್ತೆ. ಏನೇ ಆಗಲಿ ಈ ಭಾರ್ ಓಎಸ್ ಅನ್ನೋದು ಬೇಗ ಸಿದ್ಧವಾಗಲಿ, ಭಾರತ ತನ್ನದೇ ಆದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸುವ ಕಾಲ ಬೇಗ ಬರಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಗೂಗಲ್ ಗರ್ವಭಂಗದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.